ನೋಡಿ, ವಜ್ರ ಮಹೋತ್ಸವ ಮಾಡೋದಕ್ಕೆ ನನಗೆ ವಿರೋಧ ಇಲ್ಲ. ವಜ್ರ ಮಹೋತ್ಸವ ಮಾಡಲಿ, ಯಾಕಂದ್ರೆ ವಿಧಾನಸಭೆಗೆ 60 ವರ್ಷ ತುಂಬಿದ ಬಳಿಕ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಶಾಸಕರಿಗೆ ಚಿನ್ನ ಕೊಡೋದು ಅಥವಾ ಇಂಥ ಕೆಲವು ವಿಷಯಗಳು ಮಾಧ್ಯಮದಲ್ಲಿ ನಾವು ಓದಿದೆ. ನಾನು ಒಂದು ಮಾತಾಡಿದ್ರೆ ನಿನ್ನೆ ಕೆಲವು ಇಲ್ಲ ಅನ್ನುವಂಥ ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ನಾನಂತೂ ವೈಯಕ್ತಿಕವಾಗಿ ಅವ್ರು ಚಿನ್ನ ಕೊಟ್ಟರು ತಗೋದಿಲ್ಲ, ಏನು ಕೊಟ್ಟರು ತಗೊಳಂಗಿಲ್ಲ. ಯಾಕಂದ್ರೆ ಇಂಥ ಕಮ್ಮಿ ಕಷ್ಟಾಗದಾರೆ. ಮೊದಲೇ ಈ ಬರಗಾಲ ಒಂದು 4 ವರ್ಷ ಅನುಭವಿಸೀವಿ, ಈ ಸಲ ಮಳೆ ಆದರೂ ಕೂಡ ಬರಗಾಲ ಇದ್ದಂಥ ಪರಿಸ್ಥಿತಿ ಆಗಿದೆ. ರೈತರು ಸಂಕಷ್ಟದಾಗಿದ್ದಾಗ ಯಾವುದೇ ಶಾಸಕರಿಗೆ ಬಂಗಾರ ಕೊಡೋದು ಅಥವಾ ಗಿಫ್ಟ್ ಕೊಡ್ತಕ್ಕಂಥದ್ದು ಒಂದು ಪರಿಪಾಠ ಇದ್ದರೂ ಕೂಡ ಇವತ್ತಿನ ದಿವಸಕ್ಕೆ ಅದು ಸರಿಯಲ್ಲ. ಅದಕ್ಕೆ ನಾವು ಯಾರು ಕೂಡ ನಾನಂತೂ ತೊಗೊಳಂಗಿಲ್ಲ. ಉಳ್ಕಿದ್ರೆ ಏನಾಯ್ತು ಅವ್ರು ವೈಯಕ್ತಿಕವಾಗಿ ಇದೆ ಹೇಳಿ, ನಾನಂತೂ ಯಾವುದೇ ಬಂಗಾರ ಆಯ್ತು ಅಥವಾ ಏನು ಬೆಳ್ಳಿ ತಟ್ಟೆ ಆಯ್ತು ಒಂದು ನಮಗೇನು ಇದಕ್ಕೆ ತೊರ್ಗ ವಿಧಾನಸಭೆ ಒಂದು ಲೋಗೋ ಕೊಟ್ಟರೆ ಸಾಕು ಎಲ್ಲ ಶಾಸಕರಿಗೆ. ಅಷ್ಟು ಹೇಳೋದನ್ನು ಬಯಸ್ತಾನೆ. ವಿಶೇಷವಾಗಿ ವಿಧಾನಸಭೆ ಅಧ್ಯಕ್ಷ ಕೂಡ ಒಳ್ಳೆ ರೀತಿಯಿಂದ ತಯಾರು ಮಾಡಿ ಕಾರ್ಯಕ್ರಮ ಮಾಡ್ತಕ್ಕಂಥ ವಿಚಾರ ಅವ್ರು ತಲೆಯಾಗಿರ್ಬೋದು. ಬಟ್ ಇವತ್ತಿನ ದಿವಸ ನೋಡಿದಾಗ ಬರಗಾಲ ಒಂದು ಕಡೆ, ಈಚೆ ಕಡೆ ಈ ಸಲ ಅತಿವೃಷ್ಟಿಯಿಂದ ಎಲ್ಲ ರೈತರು ಒದ್ದಾಡುವಂಥ ಪರಿಸ್ಥಿತಿಯಲ್ಲಿ ಇಂಥ ಯಾವುದೇ ಯೋಜನೆ ಮಾಡಬಾರ್ದು. ಸಿಂಪಲ್ಲಾಗಿ ಈಗ ರಾಷ್ಟ್ರಪತಿ ಬರ್ತಾರೆ ಅಂದ್ರೆ ಮಾಡಲೇಬೇಕಾಗತ್ತೆ, ಉಪರಾಷ್ಟ್ರಪತಿ ಬರ್ತಾರೆ ಅಂದ್ರೆ ಮಾಡಲೇಬೇಕಾಗತ್ತೆ. ಅಂಥದ್ಕೆ ಏನು ಬೇಕಾದ್ರೂ ಶೋಭೆ ತರ್ತಕ್ಕಂಥ ಕಡಿಮೆ ಖರ್ಚಿನಲ್ಲಿ ಕೆಲಸ ಮಾಡೋದು ಒಳ್ಳೆಯದಂತ ನನ್ನ ಭಾವನೆ. ನೋಡಿ, ವಿಧಾನಸಭೆ ಅಧ್ಯಕ್ಷರಿಗೆ ಸುಪ್ರೀಂ ಪವರ್ ಅದು. ಆಮೇಲೆ ಮುಖ್ಯಮಂತ್ರಿಗಳು ಅದಕ್ಕೆ ತೀರ್ಮಾನ ಆರ್ಥಿಕ ಇಲಾಖೆಯಿಂದ ಕೊಡ್ತಕ್ಕಂಥದ್ದು ಅವ್ರಿಗೆ. ಅವರು ಸರ್ಕಾರ ಮಟ್ಟದಲ್ಲಿ ಏನು ಚರ್ಚೆ ಮಾಡ್ಕೊಂಡು ಮಾಡಕತ್ತಾರ ಗೊತ್ತಿಲ್ಲ. ನಾನು ಮಾಧ್ಯಮದಲ್ಲಿ ಎಲ್ಲ ಶಾಸಕರು ಬಂಗಾರ ಕೊಡ್ತಿದ್ದಕ್ಕೆ ನಿನ್ನೊಬ್ಬ ನಮ್ಮಲ್ಲಿ ಕೇಳಿದ, ಏನೋ ನೀನು ಬಂಗಾರ ತೊಗೊಳಕತ್ತೆ ಅಂತೇಳಿ. ಅದಕ್ಕೆ ಅಂಥ ಭಾವನೆ ಬರೋದು ಬೇಡ. ಇವತ್ತು ಕಷ್ಟಾಗಿದ್ದಂಥ ಜನರಿಗೆ ಸ್ಪಂದನೆ ಮಾಡೋಣ. ನಾವೆಲ್ಲ ಶಾಸಕರು ಬಂಗಾರ ತೊಗೊಂಡು ನಮಗೇನಾಗಬೇಕಾಗೈತಿ? ಅದಕ್ಕೆ ಅದರಿಂದ ಅಂಥವೆಲ್ಲ ಬೇಡ. ಸಿಂಪಲ್ಲಾಗಿ ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಸರ್ಕಾರ ಮಾಡಲಿ ಅಂತ ಸಲಹೆಯನ್ನು ಕೊಡ್ತೇನೆ.